ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ವ್ಲಾಗ್ ಅಲ್ಲ, ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ ಇವತ್ತಿನ ಈ ವಿಡಿಯೋ ಮೂಲಕ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರಾಯರ ಮಕ್ಕಳಿಗೆ ಖಂಡಿತವಾಗಿಯೂ ಕೂಡ ಈ ವಿಷಯ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಹೊಸದಾಗಿ ಯಾರು ರಾಯರನ್ನು ಪೂಜೆ ಮಾಡ್ತಾ ಇದ್ದೀರಾ, ಅವರಿಗೆ ಒಂದು ಇನ್ಫಾರ್ಮೇಷನ್ ಸಿಕ್ಕಂಗೆ ಅನಿಸುತ್ತೆ. ಹಾಗೆ ಎಲ್ಲರಿಗೂ ಇದು ಗೊತ್ತಿರೋದೆ, ಯಾರು ಹೊಸದಾಗಿ ಶುರು ಮಾಡಿರ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಯರಂದರೆ ಕರುಣಾಮಯಿಗಳು. ಅವರನ್ನು ಅಷ್ಟೇ ಇಲ್ಲದಲ್ಲೇ ಕರುಣಾಮಯಿಗಳಂತ ಕರೆಯೋದಿಲ್ಲ, ಯಾಕೆಂದರೆ ಅವ್ರದ್ದು ತಾಯಿ ಹೃದಯ ಅಂತ ಕರೀತಾರೆ. ಹಾಗೆ ಅವರು ಕಲಿಯುಗದ ಕಲ್ಪವೃಕ್ಷರು, ಕಲಿಯುಗದ ಕಾಮಧೇನುಗಳು, ಮಂತ್ರಾಲಯ ಪ್ರಭುಗಳು, ಹಾಗೆ ಪರಿಮಳಾಚಾರ್ಯ. ರಾಯರಿಗೆ ತುಂಬಾ ಇಷ್ಟವಾದಂತಹ ಹೆಸರು ಅಂತಂದರೆ ಪರಿಮಳಾಚಾರ್ಯ. ಅವರನ್ನು ಪರಿಮಳಾಚಾರ್ಯರೇ ಅಂತ ಕರೆದ್ರೆ ಅವರಿಗೆ ತುಂಬಾ ಇಷ್ಟ ಆಗುತ್ತಂತೆ. ಎಲ್ಲ ದೇವರುಗಳು ಕರುಣಾಮಯಿಗಳಾದರೆ, ದಯಾಳುಗಳಾದರೆ ನಮ್ಮ ರಾಯರು ಅತ್ಯಂತ ದಯಾಳುಗಳಂತೆ. ಹಾಗಾಗಿ ಅವರು ಮಗುವಿನಲ್ಲೇ, ಮಗುವಿನ ಮನಸ್ಸು ಯಾವ ರೀತಿಯಾಗಿರುತ್ತೆ ನಮ್ಮ ರಾಯರ ಮನಸ್ಸು ಅದೇ ರೀತಿಯಾಗಿರುತ್ತಂತೆ. ಅಷ್ಟೊಂದು ಕರುಣಾಮಯಿಗಳು ಅಂತ ಕರೀತಾರೆ. ಹಾಗೆ ಅವರು ಮಕ್ಕಳಿಗೆ ಅವರು ಯಾವತ್ತೂ ಕೈ ಬಿಡೋದಿಲ್ಲ. ಒಂದು ಸಲ ಅವರನ್ನು ಅವರ ಮಕ್ಕಳಾಗಿ ಸ್ವೀಕಾರ ಮಾಡಿಕೊಂಡ್ರೆ ರಾಯರ ಮಕ್ಕಳು ಎಂದಿಗೂ ಕೂಡ ಹಾಳಾಗೋದಿಲ್ಲ. ಹಾಗೆ ರಾಯರು ಒಮ್ಮೆ ಕೈ ಹಿಡಿದ್ರೆ ಕೈ ಬಿಡೋದೇ ಇಲ್ಲ. ಹಾಗೆ ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಅಂತ ಈ ಮಾತುಗಳನ್ನು ನೀವು ಕೇಳಿರಲೇಬಹುದು. ತುಂಬ ಜನ ಈ ಮಾತುಗಳನ್ನು ಹೇಳ್ತಾರೆ. ಅವರ ಪವಾಡಗಳನ್ನು ಕೇಳೋದೇ ಒಂದು ಅದೃಷ್ಟ, ಅವರನ್ನು ಪೂಜೆ ಮಾಡೋದೇ ಒಂದು ಪುಣ್ಯ. ಹಾಗೆ ನಾನು ಮೊದಲಲ್ಲೇ ಹೇಳಿದೆ, ಇದು ವ್ಲಾಗ್ ಅಲ್ಲ, ಒಂದು ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ. ರಾಯರಿಗೆ ಆಡಂಬರದ ಪೂಜೆ ಏನು ಬೇಡ, ಅವರಿಗೆ ಗಂಧ ಇಟ್ಟು ಒಂದೇ ಒಂದು ತುಳಸಿ ದಳ ಇಟ್ಟು ಪೂಜೆ ಮಾಡಿದರೆ ಸಾಕಂತೆ. ಕಷ್ಟ ಬಂದಾಗ ಒಳ್ಳೆ ಮನಸ್ಸಿನಿಂದ, ರಾಯರೇ ನಾನು ಈ ಕಷ್ಟದಲ್ಲಿದ್ದೀನಿ ಪರಿಹಾರ ಮಾಡು ಅಂತಂದರೆ, ಖಂಡಿತವಾಗಿಯೂ ಕೂಡ ರಾಯರು ಆ ಕಷ್ಟವನ್ನು ದೂರ ಮಾಡ್ತಾರೆ, ಪರಿಹಾರ ಮಾಡ್ತಾರೆ ಅಂತ ತುಂಬ ಜನ ಹೇಳಿದ್ದಾರೆ. ಹಾಗೆ ರಾಯರು ಜಾಸ್ತಿ ಜನಕ್ಕೆ ಇಷ್ಟ ಆಗಿರೋದೇ ಅವರು ಹೂ ಪ್ರಸಾದ ಕೊಡ್ತಾರೆ, ಹಾಗೆ ನಮ್ಮ ಜೊತೆ ಮಾತಾಡ್ದಂಗೆ ಅನಿಸುತ್ತೆ ಅಂತ ತುಂಬ ಜನ ಹೇಳ್ತಾರೆ. ರಾಯರು ನಮ್ಮ ಜೊತೆಗಿದ್ದಾರೆ, ರಾಯರು ನಮ್ಮ ಜೊತೆಗೆ ಮಾತಾಡ್ತಾರೆ, ಪೂಜೆ ವ್ರತ ಎಲ್ಲ ಮಾಡಿದರೆ ಕನಸಲ್ಲಿ ಬರ್ತಾರೆ, ಸೂಚನೆಯನ್ನು ನೀಡ್ತಾರೆ. ಅವ್ರು ಜಾಸ್ತಿ ಸೂಚನೆಯನ್ನು ನೀಡೋದೇ ಹೂ ಪ್ರಸಾದದ ಮೂಲಕ. ತುಂಬ ಜನಕ್ಕೆ ಹೂ ಪ್ರಸಾದ ಆಗುತ್ತೆ. ನನ್ನ ಪ್ರಕಾರ ಹೇಳೋದಾದರೆ ಅದು ಒಂದು ಅದೃಷ್ಟ, ಪುಣ್ಯ, ಪುಣ್ಯದ ಫಲ ಅಂತಲೇ ಹೇಳಬಹುದು. ರಾಯರಿಂದ ಹೂ ಪ್ರಸಾದ ಆಗೋದು ಅಂದರೆ ಅದು ಎಲ್ಲರಿಗೂ ಆಗೋದೇ ಇಲ್ಲ, ಕೆಲವರಿಗೆ ಮಾತ್ರ ಅಂತಲ್ಲ. ರಾಯರನ್ನು ಹೆಚ್ಚು ನಂಬಿರ್ತಾರೆ, ಹೆಚ್ಚು ಪೂಜೆ ಮಾಡ್ತಾರೆ, ಹಾಗೆ ರಾಯರಿಗೆ ಹತ್ರ ಆದವರಿಗೆ ಖಂಡಿತವಾಗಿಯೂ ಕೂಡ ಅವರಿಂದ ಹೂ ಪ್ರಸಾದ ಸಿಕ್ಕೇ ಸಿಗುತ್ತೆ. ಹಾಗೆ ಕೆಲವರು ಹೇಳ್ತಾರೆ ಯಾವ ಭಾಗದಿಂದ ಆದರೆ ಒಳ್ಳೆಯದು ಅಂತ, ರಾಯರಲ್ಲಿ ಹೂ ಪ್ರಸಾದ ಆಗುತ್ತೆ ಅಂತ ಅಂದರೆ ಅದೇ ದೊಡ್ಡ ವಿಚಾರ. ನಮಗೆ ಅವರಿಂದ ಹೂ ಪ್ರಸಾದ ಸಿಗುತ್ತೆ, ಅವರಿಂದ ಸೂಚನೆ ಸಿಗುತ್ತೆ ಅಂತಂದರೆ ಅದಕ್ಕಿಂತ ಖುಷಿ ಪಡೋ ವಿಚಾರ ಮತ್ತೊಂದಿಲ್ಲ. ನನಗಂತೂ ನನಗೆ ರಾಯರಿಂದ ಹೂ ಪ್ರಸಾದ ಸಿಕ್ತು ಅಂತಂದರೆ ಇಡೀ ದಿನ ಖುಷಿಯಾಗಿರ್ತೀನಿ, ಇಡೀ ದಿನ ಎನರ್ಜಿ ಇರುತ್ತೆ. ಅಷ್ಟು ಇಷ್ಟ ನನಗೆ ಅವರಿಂದ ಹೂ ಪ್ರಸಾದ ಸಿಕ್ಕಿದರೆ, ಅಷ್ಟು ಖುಷಿ ಆಗುತ್ತೆ. ಎಡಭಾಗ ಬಲಭಾಗ ಅಂತ ಯಾವುದೂ ಇಲ್ಲ, ನೀವು ಕೇಳಬೇಕಾದ್ರೂ ಅಷ್ಟೇ. ರಾಯರೇ ನನಗೆ ಬಲಭಾಗದಿಂದನೇ ಹೂ ಪ್ರಸಾದ ಆಗಲಿ ಅಂತ ಕೇಳಬೇಡಿ, ರಾಯರೇ ನಿಮ್ಮಿಂದ ನನಗೆ ಸೂಚನೆ ಬೇಕು ಅಂತ ಕೇಳಿ. ಯಾವುದೇ ಭಾಗದಿಂದ ಆದ್ರೂ ಕೂಡ ಖುಷಿಯಿಂದ ತಗೊಳ್ಳಿ, ಅವರಿಂದ ಹೂ ಪ್ರಸಾದ ಆಗುತ್ತೆ ಅಂತ ಅಂದ್ರೆ ಅದೇ ಒಂದು ಪುಣ್ಯ. ಹಾಗೆ ನೀವು ಕೇಳಿದಾಗ ಬೇಗ ಆದರೆ ನಿಮ್ಮ ಕೆಲಸಗಳು ಬೇಗನೆ ಆಗುತ್ತೆ, ನಿಮ್ಮ ಇಷ್ಟಾರ್ಥಗಳು ಬೇಗನೆ ಈಡೇರುತ್ತೆ ಅಂತ ಅರ್ಥ. ಅದೇ ನೀವು ಕೇಳಿದಾಗ ಸ್ವಲ್ಪ ಹೊತ್ತು ಲೇಟ್ ಆದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಷ್ಟೇ. ಆದರೆ ಅವರಿಂದ ಸಿಕ್ತು ಅಂತ ಅಂದಮೇಲೆ ಹೂ ಪ್ರಸಾದ ಖಂಡಿತವಾಗಿಯೂ ಕೂಡ ಆ ಕೆಲಸ ಆಗುತ್ತೆ. ಆದರೆ ಸ್ವಲ್ಪ ಲೇಟ್ ಆಗಬಹುದೇ ವಿನಃ ಯಾವತ್ತೂ ಕೂಡ ಆಗೋದೇ ಇಲ್ಲ ಅಂತಿಲ್ಲ. ಅವರು ಆಗಲ್ಲ ಅನ್ನೋ ಥರ ಇದ್ದರೆ ಖಂಡಿತವಾಗಿಯೂ ಹೂ ಪ್ರಸಾದನೇ ಕೊಡೋದಿಲ್ಲ. ಕೊಟ್ಟರೆ ಅಂತ ಅಂದಮೇಲೆ ಖಂಡಿತವಾಗಿಯೂ ಕೂಡ ಹಾಗೇ ಆಗುತ್ತೆ. ರಾಯರನ್ನು ನಂಬಿ, ರಾಯರನ್ನು ಪೂಜೆ ಮಾಡಿ, ರಾಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ನಿಮಗೂ ಕೂಡ ರಾಯರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ರಾಯರದೇ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು.